प्रस्तुत राष्ट्रीय हेद्दारी अगलीकरण हिन्नेलेयल्ली बृहत् मरगळन्नु कडियबेकागिरुव हिन्नेलेयल्ली मंगळूरु वलय अरण्य अधिकारियवर होयिगे बजार्नल्लिरुवंतह कचेरियल्ली सार्वजनिकर अहवालु सभे इंदु नडेयितु। बेकर्नकट्टेयिंद मेजारवरेगे बळिक मूडबिद्रेय रस्तेयल्ली हेद्दारिगागि अगलीकरणगोळ्ळुव संदर्भदल्लि मरगळन्नु कडियबेकागिरुवुदु अनिवार्यवागिरुवुदरिंद सार्वजनिकर अहवालु आलिकेयन्नु हिरिय अधिकारिगळ उपस्थितियल्लि माडलायितु। ಈ ಸಂದರ್ಭ ಮಾತನಾಡಿದ ಹಿರಿಯ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ ಸುಬ್ರಹ್ಮಣ್ಯ ಅವರು ರಸ್ತೆ ಅಭಿವೃದ್ಧಿಗಾಗಿ ಮರಗಳನ್ನು ತೆರವು ಮಾಡಬೇಕಾಗಿರುವುದು ಅನಿವಾರ್ಯವಾಗಿತ್ತು, ಮೇಲಿನಿಂದ ನಮಗೆ ಒತ್ತಡವು ಇದೆ ಎಂದು ಹೇಳಿದರು। ಇದಕ್ಕೆ ಸಾರ್ವಜನಿಕರು ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದರು। ಮರಗಳನ್ನು ಕಡಿದು ಹಾಕುವುದಕ್ಕೆ ನಮ್ಮ ಆಕ್ಷೇಪ ಇದೆ ಎಂದು ವಿರೋಧಿಸಿದರು। ನಾವು ಯಾವುದೇ ಮಾಹಿತಿಯನ್ನು ನೀಡದೆ ಗುಪ್ತವಾಗಿ ಸಭೆ ಆಯೋಜನೆ ಮಾಡಲಾಗಿದೆ, ಇದು ಸರಿಯಲ್ಲ ಎಂದು ಹಲವು ಮಂದಿ ದೂರಿದರು। ರಸ್ತೆ ಅಗಲೀಕರಣವಾಗುವಂತ ಸಂದರ್ಭದಲ್ಲಿ ಸಾರ್ವಜನಿಕರ ಮನವಿಗೂ ಸ್ಪಂದಿಸಿ ಮರಕಡಿಯದೆ ಅಭಿವೃದ್ಧಿ ಮಾಡಿ ಎಂದು ತಮ್ಮ ಅಸಮಾಧಾನವನ್ನು ತೋರಿಸಿದರು। ಈ ಸಂದರ್ಭ ಮಾತನಾಡಿದ ಪರಿಸರ ಪ್ರೇಮಿ ಜೀತ್ ಮಿಲನ್ ಅವರು ಸಾರ್ವಜನಿಕರೊಂದಿಗೆ ಅರಣ್ಯ ಅಧಿಕಾರಿಗಳು ಸಮನ್ವಯತೆಯಿಂದ ಕೆಲಸ ಮಾಡಬೇಕು, ಇಲ್ಲದೆ ಹೋದಲ್ಲಿ ಸಂಘರ್ಷಕ್ಕೆ ಕಾರಣವಾಗುತ್ತದೆ। ಸಾರ್ವಜನಿಕರು ಈಗಾಗಲೇ ಇದಕ್ಕೆ ಸ್ಪಂದಿಸಿದ ಕಾರಣ ನಾವು 100ಕ್ಕೂ ಅಧಿಕ ಮರಗಳನ್ನು ಕಡಿಯದೆ ಉಳಿಸಿಕೊಳ್ಳಲು ಸಾಧ್ಯವಾಗಿದೆ ಎಂದರು। ಸಭೆಯಲ್ಲಿ ಯೋಜನಾ ನಿರ್ದೇಶಕ ಲಿಂಗೇಗೌಡ, ವಿಶೇಷ ಭೂಸ್ವಾಧೀನದ ಅಧಿಕಾರಿ ಅರುಣಾಪ್ರಭು, ವಲಯ ಅರಣ್ಯಾಧಿಕಾರಿ ಪ್ರಶಾಂತ್ ಕುಮಾರ್ ಪೈ ಮೊದಲಾದವರು ಇದ್ದರು। ತಿನ್ನಕ್ಕೆ ಅನ್ನ ಇಲ್ಲ ಜನಕ್ಕೆ, ಹೇಳಬೇಕು ಅಂದ್ರೆ ಇವಾಗ ಜುಟ್ಟಿಗೆ ಮಲ್ಲಿಗೆ ಹೋಗಬೇಕಾಗಿದೆ ನಮ್ಮ ಸರ್ಕಾರಕ್ಕೆ। ನೀವು ಯಾರಿಗಾದ್ರೂ ಹೇಳಿ, ನಾನು ಭಯ ಪಡೆದೆ, ಭೇದವಾಸ ಕಾಮತರಾಗಿ ಯಾರೇ ಇರಲಿ, ನಳಿನ್ ಕಟ್ ಇವರು ಸುನಿಲ್ ಬಜಾ ಸುನಿಲ್ ಕುಮಾರ್ ಇರಲಿ, ಯಾರಿಗೆ ಆದ್ರಿ ಇಂಥವ್ರನ್ನ ಒಂದ್ಸರಿ ತಂದು ನಿಲ್ಸಿದ್ದಾರೆ ಎದುರುಗಡೆ ಪಬ್ಲಿಕ್ ಎದುರಿಗ, ಆಗ ನಾವು ಕೇಳ್ತೇವೆ ಯಾಕೆ ಅಂತಂದ್ರೆ ಮರ ಕಡಿದ್ರೆ ಮಾತ್ರ ಇವ್ರಿಗೆ ಜೀವನ ಸಾಗೋದು। ನೀವು ಹೇಳ್ತೀರ ಒಂದು ಮರ ಕಡಿದ್ರೆ ಇಷ್ಟು ಮರ ನೆಡ್ತೀವಿ ಅಂತ ಹೇಳಿ, ಇಷ್ಟು ಮರ ಅಷ್ಟು ದೊಡ್ಡ 100-200 ವರ್ಷದ ಮರನ ಕಡಿದಾಗ ನೀವು ಒಂದು ಸಸಿ ನೆಟ್ಟು ಅದು ಸಸಿ ಉದ್ದ ಆಗಿ ಅದು ಇದಾಗಿ ಯಾವಾಗ ಸರ್ ಅದು ಗ್ರೋತ್ ಆಗಿ ಜನರಿಗೆ ಆಕ್ಸಿಜನ್ ಕೊಡೋದು, ಯಾವಾಗ ಜನರ ಪ್ರಾಣ ಉಳಿಸೋದು, ಯಾವಾಗ ಇದನ್ನ ಯಾಕೆ ನೀವು ಯೋಚನೆ ಮಾಡ್ತೀರಿ? ನಮ್ಮ ಲೆಕ್ಕದಲ್ಲಿ ನಮಗೆ ಗೊತ್ತಿದ್ದ ಪ್ರಕಾರ 149 ಆರ್ 150 ನಮಗೆ ಬಂದಿತ್ತು ಎಂತ ಮರ ತೆಗಿಬೇಕಂತ। ನಾವು ಇಂಟರ್ಫಿಯರ್ ಆದಮೇಲೆ ವಿತ್ ಡಿಪಾರ್ಟ್ಮೆಂಟ್ ಆಫ್ ಕೋರ್ಸ್ ಇಂಟರ್ ಆದಮೇಲೆ ಅದರಲ್ಲಿ ಖಾಲಿ 49 ಮಾತ್ರ ಹೋಯಿತು। ಸೊ ಅರೌಂಡ್ 100 ಮರ ನಾವು ಉಳಿಸಿದ್ದೇವೆ, ಅದನ್ನು 49ಕ್ಕೆ ನಾವು ಎನ್ಕರೇಜ್ ಮಾಡಿದ್ದಲ್ಲ, ಬಿಕಾಸ್ ಆಫ್ ಅವರ್ ಇಂಟರ್ಫಿಯರೆನ್ಸ್ ಅಷ್ಟು ಉಳಿತಲ್ಲ ಅಂತ ನಮಗೊಂದು ಖುಷಿ। ಸೊ ಇದು ಪ್ರಾಜೆಕ್ಟಲ್ಲಿ ಕೂಡ ನಮ್ಮನ್ನು ಪಬ್ಲಿಕನ್ನು ಸಹ ಇನ್ವಾಲ್ವ್ ಮಾಡಿದರೆ ವಿ ಕ್ಯಾನ್ ಜಾಯಿಂಟ್ಲಿ ವರ್ಕ್ ಟುಗೆದರ್। ನಾಟ್ ಓನ್ಲಿ ದ್ಯಾಟ್, ಕೆಲವು ಮರಗಳನ್ನು ಈ ಫೈಕಸ್ ಸ್ಪೀಸೀಸ್ ಅಂತ ಮರಗಳನ್ನು ತುಂಬ ಅಲ್ಲದ ಮರ ಇದೆ, ಅದನ್ನು ಶಿಫ್ಟ್ ಮಾಡೋ ಕೂಡ ಅದನ್ನು ನೋಡ್ಬೋದು। ತಾವು ವಿಶಾಲವಾದ ಮನಸ್ಸಿನಿಂದ ಇದು ಸರ್ಕಾರದ ಯೋಜನೆ, ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಯೋಜನೆ ಅಭಿವೃದ್ಧಿ ಆಗ್ತದೆ, ಎಸ್ ಮರಗಳಿದೆ, ಆ ಮರಗಳಲ್ಲಿ ಯಾಕೆಂದರೆ ಅನಿವಾರ್ಯ ಒಂದು ಡೆವಲಪ್ಮೆಂಟ್ ಕಾರು ಕೆಲಸ ಮಾಡಬೇಕು ಅಂತ। ಈಗ ನಮ್ಮನೆ ಕಟ್ಟಬೇಕು ಅಂದರೆ ಅಲ್ಲಿ ಮರ ಇದ್ದರೆ ನಾವು ನಮ್ಮ ಮನೆಗಳು ಮರ ತೆಗಿತೇವೆ, ಓಕೆ? ಹಂಗಂದ್ಬಿಟ್ಟು ರಾಷ್ಟ್ರ ಇವರು ಅರಣ್ಯ ಇಲಾಖೆನವರು ಅವರು ಇರ್ತಕ್ಕಂಥದ್ದೇ ಮರಗಳನ್ನು ಉಳಿಸೋದು ಬೆಳೆಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಒಂದು ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಮಾನದಂಡ ಇದೆ, ಎಷ್ಟು ಮರ ಹೋಗುತ್ತೆ ಅದನ್ನು ವ್ಯವಸ್ಥಿತವಾಗಿ ತೆಗೀರಿ, ಕಟ್ ಮಾಡಿ।